ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈ ವಿಡಿಯೋನ ನೋಡಿದ್ಮೇಲೆ ನಿಜವಾಗ್ಲು ರ್ಯಾಂಡಿ ಎರಡೋನ್ ಅವರ ಫ್ಯಾನ್ಸ್ ಗಳೆಲ್ಲ ಇವತ್ತು ದೀಪಾವಳಿ ಹಬ್ಬನ ಇನ್ನೂ ಕೂಡ ಜೋರಾಗಿ ಮಾಡ್ತೀರಾ ಅಂತ ಅನ್ಕೋತೀನಿ ಯಾಕಂದ್ರೆ ಕ್ಲಿಯರ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಪಾಯ್ಲ್ ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರ್ಯಾಂಡಿ ಆಟನ್ ಅವರು ಬರ್ತಾರೆ ಅಂತ ಎಸ್ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲನೇದಾಗಿ ಇವತ್ತಿನ ಮಂಡೇ ನೈಟ್ ರೋಲಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ಗಳು ನೋಡೋದಕ್ಕೆ ಸಿಕ್ತು ಮೊದಲನೇದಾಗಿ ನಾನು ನಮ್ಮ ಡ್ರೂಮ್ ಆಗಿ ಸೆತ್ ರೋಲಿನ್ಸ್ ಅವರ ಸೆಗ್ಮೆಂಟ್ ಬಗ್ಗೆ ಮಾತಾಡಬೇಕು ಬ್ಯಾಕ್ ಅಲ್ಲಿ ನಮ್ಮ ಡ್ರೂಮ್ ಆ್ಯಕೆಂಟೈರ್ ಅವರು ಸೆತ್ರೋಲೆನ್ಸ್ ಅವ್ರನ್ನ ಭೇಟಿ ಮಾಡಿ ಎಸ್ ನಾನು ಗೊತ್ತಾಯಿತು ಕ್ರೌನ್ ಅಲ್ಲಿ ಸೋತೋದಿ ನಾನು ಆ್ಯಂಡ್ ನಾನು ನನ್ನನ್ನು ಬ್ಲೇಮ್ ಮಾಡ್ತೀನಿ ಕ್ರೌನ್ ಅಲ್ಲಿ ಸೋತಿದ್ಕೆ ಬಟ್ ಆದ್ರೂ ಕೂಡ ನಾನು ನಿನ್ ಜೊತೆ ಫಿನಿಶ್ಡ್ ಆಗಿಲ್ಲ ನಾನು ಇನ್ನು ಕೂಡ ತುಂಬಾ ಕಷ್ಟಪಟ್ಟು ವರ್ಕ್ ಮಾಡಿ ಮತ್ತೆ ನಂಬರ್ ಒನ್ ಕಂಟೆಂಡರ್ ಆಗಿ ನಿನ್ ಮೇಲೆ ಬಂದೆ ಬರ್ತೀನಿ ಆ ಚಾಂಪಿಯನ್ಶಿಪ್ ನ ಗೆದ್ಕೊಂಡೆ ಗೆದ್ಕೋತೀನಿ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ ಅಂಡ್ ಇದಕ್ಕೆ ನಮ್ಮ ಸೈತ್ ರೋಲೆನ್ಸ್ ಅವರು ನನ್ಗೂ ಕೂಡ ಅನ್ಸುತ್ತೆ ನೀನು ಬರ್ತೀಯ ಅಂತ ಹೇಳ್ತಾರೆ ಅಂಡ್ ಇಬ್ರು ಕೂಡ ಹ್ಯಾಂಡ್ ಶೇಕ್ ನ ಕೂಡ ಕೊಡ್ಕೊತಾರೆ ಸೊ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅಂತೂ ಕ್ಲಿಯರ್ ಮಾಡಿದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇನ್ನು ಕೂಡ ಫಿನಿಶ್ ಆಗಿಲ್ಲ ಅವರು ಮತ್ತೊಮ್ಮೆ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ಶಿಪ್ ಗೆ ಮತ್ತೊಮ್ಮೆ ಚಾಲೆಂಜ್ ಮಾಡ್ತಾ ಫ್ಯೂಚರ್ ಅಲ್ಲಿ ಸೆತ್ ಫ್ರೀಕಿನ್ ರಾಯಲ್ಸ್ ಅವರಿಗೆ ಅಂತ ನೋಡೋಣ ಈಗ ನಮ್ಮ ಡ್ರೂಮ್ ಜಡ್ಜ್ಮೆಂಟ್ ಡೇನು ಕೂಡ ಜಾಯ್ನ್ ಆಗಿದ್ದಾರೆ ನೋಡೋಣ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೆಕ್ಸ್ಟ್ ಕಡೆ ಬರೋದಾದ್ರೆ ಕೂಡ ಜಡ್ಜ್ಮೆಂಟ್ ಡೇ ಬಗ್ಗೆ ಇವತ್ತು ಮಂಡೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ಅವರ ಒಂದು ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ತು ಇವತ್ತಿನ ರಾ ಓಪನಿಂಗ್ ಅಲ್ಲಿ ನಮಗೆ ನಮ್ಮ ಡೇಮಿಯನ್ ಎಸ್ ನಾನು ಜಡ್ಜ್ಮೆಂಟ್ ಜಡ್ ಲೀಡರ್ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಡಿಬೇಟ್ ನಡೆಯೋದಕ್ಕೆ ಶುರು ಆಗುತ್ತೆ ಜಡ್ಜ್ಮೆಂಟ್ ಡೇ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ರಿಹಾರಿ ನೀನ್ ಲೀಡರ್ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇರ್ತಾರೆ ನಮ್ಮ ಇಲ್ಲ ಅದು ಫ್ಲೋ ಅಲ್ಲಿ ಬಂದ್ಬಿಡ್ತು ಅಂತ ಹೇಳಿದಾಗ ನಮ್ಮ ಅವರು ಇಲ್ಲ ನೀನೇ ಲೀಡರ್ ಆದ್ರೆ ಚೆನ್ನಾಗಿರುತ್ತೆ ವಾರ್ ಗೇಮ್ ಬರ್ತಾ ಇದೆ ನಮ್ಮ ಇಡೀ ಟೀಮ್ ನೀನು ಲೀಡ್ ಮಾಡು ನಾನು ಇದನ್ನ ನಿನಗೆ ಕೊಡ್ತಾ ಇದೀನಿ ಸೊ ನೀನೇ ವಾರ್ ಗೇಮ್ ನ ಲೀಡರ್ ಆಗ್ತೀಯಾ ಅಂತ ನಮ್ಮ ಅವರಿಗೆ ರಿಯಾ ರಿಪ್ಲಿ ಅವರು ಹೇಳ್ತಾರೆ ಅಂಡ್ ಅದನ್ನ ನಮ್ಮ ಫಿನ್ ಬ್ಯಾಲರ್ ಆಗಿ ನಮ್ಮ ಡೊಮಿನಿಕ್ ಇರೋರು ಒಪ್ಕೋತಾರೆ ಕೂಡ ಅಂಡ್ ಅದಾದ್ಮೇಲೆ ಅವರು ಹೇಳ್ತಾರೆ ಜೆಡಿ ಅವ್ರಿಗೂ ಕೂಡ ಈಗ ನಾವು ಜಡ್ಜ್ಮೆಂಟ್ ಡೇಗೆ ಜಾಯಿನ್ ಮಾಡ್ಕೊಂಡು ಅಂತ ಹೇಳಿದಾಗ ನಮ್ಮ ಬ್ಯಾಲರ್ ಅವರು ಕಳೆದ ವಾರನೂ ಕೂಡ ಅವನು ನಿನ್ನಿಂದ ಬುಲೆಟ್ಸ್ ಗಳನ್ನ ಅವನ ಮೇಲೆ ತಗೊಂಡಿದ್ದಾನೆ ಸೊ ಈಗ ಫೈನಲಿ ಅವನು ಕೂಡ ಜಡ್ಜ್ಮೆಂಟ್ ಜಡ್ಗೆ ಜಾಯ್ನ್ ಆಗಬೇಕು ಅಂತ ಒಂದು ಬ್ಯಾಗ್ ನ ಕೊಡ್ತಾರೆ ಅಂಡ್ ಅದರಲ್ಲಿ ಜಡ್ಜ್ಮೆಂಟ್ ಡೇ ಜರ್ಕಿನ್ ಇರುತ್ತೆ ಅಂಡ್ ನಮ್ಮ ಡಿಮಿಯನ್ ಅವರು ಓಕೆ ಜೆ ಡಿ ನಾನೇ ಹೋಗಿ ಕೊಡ್ತೀನಿ ಅಂತ ಅದು ಇಸ್ಕೊಂಡು ಹೋಗಿ ನಮ್ಮ ಜೆಡಿ ಮೆಕ್ಡೋನಾಗ್ ಅವರಿಗೆ ಕೊಡ್ತಾರೆ ಅಂಡ್ ಅಫಿಷಿಯಲಿ ನಮ್ಮ ಜೆಡಿ ಮೆಕ್ಡೊನಾಗ್ ಅವರು ಕೂಡ ಇವಾಗಿಂದ ಜಡ್ಜ್ಮೆಂಟ್ ಡೇ ಮೆಂಬರ್ ಆಗಿದ್ದಾರೆ ಲಿಟ್ರಲ್ಲಿ ಆಗಿತ್ತು ಕೂಡ ಈ ಸೆಗ್ಮೆಂಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಹಿಂದೂ ಶೇರ್ಸ್ ಗಳ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಿಮ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನಾನು ವಿಡಿಯೋದಲ್ಲಿ ತಿಳಿಸೋದನ್ನ ಮರ್ತಿದ್ದೆ ಇವತ್ತು ನಿಮಗೆ ಲುಡ್ವಿಕ್ ಐಝರ್ ಹಾಗೆ ನಮ್ಮ ತಮಸೋ ಚಾಂಪಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಮ್ಯಾಚ್ ಅಲ್ಲಿ ನಮ್ಮ ವಿಂಚಿ ಅವರ ಹೆಲ್ಪ್ ಇಂದ ನಮ್ಮ ಲುಡ್ವಿಕ್ ಕೈಸರ್ ಅವರು ಗೆಲ್ತಾರೆ ಅಂಡ್ ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಗಂಥರ್ ಅವರು ಬಂದ್ಬಿಟ್ಟು ವಿಂಚಿಗೆ ಕಂಗ್ರಾಚ್ಯುಲೇಷನ್ ತಿಳಿಸ್ತಾರೆ ನಿನ್ನಿಂದ ಇವತ್ತು ನಮ್ಮ ಟೀಮ್ ಗೆ ಒಂದು ವಿಕ್ಟರಿ ಬಂದಿದೆ ಸೊ ಲುಡ್ವಿಕ್ ಐಝರ್ ನೀನ್ ಇನ್ನು ಕೂಡ ತುಂಬಾನೇ ಮಾಡಬೇಕು ಅಂತ ಅಲ್ಲಿಂದ ಹೊರ್ಟ್ ಹೋಗ್ತಾರೆ ಅಂಡ್ ಇದಾದ್ಮೇಲೆ ನಮ್ಮ ಹಿಂದೂ ಶೇರ್ಸ್ ಗಳು ಬಿಟ್ಟು ನಿನ್ನ ಮುಂದಿನ ಮೂವ್ ಏನಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಪಿಕ್ ಮಾಡು ಅಂತ ನಮ್ಮ ಲುಡ್ವಿಕ್ ಕೈಜರ್ ಅವರಿಗೆ ಹೇಳಿ ಹೋಗ್ತಾರೆ ಸೊ ಲುಡ್ವಿಕ್ ಐಝರ್ ಅವರು ನೋಡ್ಬೇಕು ಏನ್ ಮಾಡ್ತಾರೆ ಗಂತರ ಅವ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಇದ್ರು ಮುಂದಿನ ವರ್ಷ ಬರ್ತಾ ಇದೆ ಬ್ಯಾಶ್ ಆಫ್ ಬರ್ಲಿನ್ ಅನ್ನೋ ಒಂದು ಶೋ ಸೊ ನಮ್ಮ ಲುಡ್ವಿಕ್ ಕೈಜರ್ ಅವರು ಕೂಡ ಬರ್ಲಿನ್ ಅವರು ಆಗಿರೋದ್ರಿಂದ ಸೊ ಡಬ್ಲ್ಯೂ ಡಬ್ಲ್ಯೂ ಇಲ್ಲಿಂದ ನಿಧಾನಕ್ಕೆ ಅವ್ರನ್ನ ಬಿಲ್ಡ್ ಮಾಡೋದನ್ನ ಪ್ರಾರಂಭ ಕೂಡ ಮಾಡಿದೆ ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದನ್ನು ಕೂಡ ನೋಡೋದಕ್ಕೆ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ವೈಪರ್ ರ್ಯಾಂಡಿಟನ್ ಅವರ ಬಗ್ಗೆ ಸಿಧುನಾ ಹೇಳ್ತಿರ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಆ ರೀತಿಯ ಅಪ್ಡೇಟ್ ಅಂತಾನೆ ಹೇಳ್ಬಹುದು ನಮ್ಮ ಕೋಡಿ ರೋಡ್ಸ್ ಅವರೇ ಸ್ಪಾಯಿಲ್ ಮಾಡಿಬಿಟ್ಟಿದ್ದಾರೆ ಎಸ್ ರ್ಯಾಂಡಿಯೋಡನ್ ಅವರು ಬರ್ತಾ ಇದ್ದಾರೆ ಅಂತ ಇವತ್ತು ಮಂಡೆ ನೈಟ್ರೋನ ಎಂಡಿಂಗ್ ಅಲ್ಲಿ ಏನೇನಾಯಿತು ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಅನ್ಡಿಸ್ಪ್ಯೂಟೆಡ್ ಟ್ಯಾಕ್ಟಿಮ್ ಚಾಂಪಿಯನ್ಶಿಪ್ನ ಮ್ಯಾಚ್ ಅಲ್ಲಿ ನಮ್ಮ ಡ್ರೂಮ್ ಆ್ಯಕೆಂಟೈರ್ ಅವರು ಬಂದ್ಬಿಟ್ಟು ಜೆ ಉಸೋ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಡ್ರೂಮ್ ಆ್ಯಕೆಂಟೈರ್ ಅವರು ಅಫಿಷಿಯಲ್ ಆಗಿ ಜಡ್ಮೆಂಟ್ ಡೇಗೆ ಜಾಯ್ನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟಕ್ಕೆ ಮಂಡೆ ನೈಟ್ ರೋ ಓವರ್ ಆಗ್ಲಿಲ್ಲ ಗೈಸ್ ಮಂಡೆ ನೈಟ್ರೋ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಕಡೆಯಿಂದ ಒಂದು ಸ್ಪೆಷಲ್ ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತೆ ಅವರು ಸಿಂಪಲ್ ಆಗಿ ಹೇಳ್ತಾರೆ ಜೇ ನೀನೇನು ಕೂಡ ತಲೆ ಕೆಡಿಸ್ಕೋಬೇಡ ನನ್ನ ಹತ್ರನೂ ಕೂಡ ತುಂಬಾ ಜನ ಫ್ರೆಂಡ್ಸ್ ಗಳಿದ್ದಾರೆ ನಾವು ಕೂಡ ಅವ್ರನ್ನ ಕರ್ಕೊಂಡು ಬರೋಣ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ಲೀಟರ್ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಅನ್ಕೋಬೇಡಿ ಆ ಕಡೆ ನಮ್ಮ ಡೇ ಅವರ ಟೀಮಿಗೆ ನಮ್ಮ ಡ್ರೂಮ್ ಮ್ಯಾಕೆನ್ ಟೈರ್ ಅವರು ಆ್ಯಡ್ ಆದ್ರೆ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ನಮ್ಮ ವೈಫರ್ ರ್ಯಾಂಡಿ ಓಟನ್ ಅವ್ರನ್ನ ಕರ್ಕೊಂಡು ಬರ್ತಾ ಇದಾರೆ ಎಸ್ ಬರಬೇಕು ನಾನು ಕೂಡ ಕಾಯ್ತಾ ಇದ್ದೀನಿ ಕೆಲವೊಬ್ಬರಿಗೆ ಉತ್ತರನ ಕೊಡಬೇಕು ಅದಕ್ಕೋಸ್ಕರನಾದರೂ ನಮ್ಮ ರ್ಯಾಂಡಿ ಓಟನ್ ಅವರು ಬರಬೇಕು ಸೊ ನಮ್ಮ ಕೋಡಿ ರೋಡ್ಸ್ ಅವರು ಸ್ವತಃ ಹೇಳಿದ್ದಾರೆ ನಾನು ಫ್ರೆಂಡ್ನ ಕರ್ಕೊಂಡು ಬರ್ತೀನಿ ಅಂತ ನೋಡೋಣ ಮುಂದಿನ ಮಂಡ್ಯ ಇಡ್ರೋಲೆ ಬಂದರು ಬಂದರು ಗೊತ್ತು ಅಪ್ಡೇಟ್ ಬಂದಿತ್ತು ಸರ್ವೈವರ್ ಸಿರೀಸ್ಗಿಂತ ಮುಂಚೆನೆ ನಮಗೆ ರ್ಯಾಂಡಿ ಓಟನ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಕ್ಕಿ ಡಬ್ಲ್ಯೂ ಡಬ್ಲ್ಯೂ ಅವ್ರನ್ನ ವಾರ್ಗೆ ಮ್ಯಾಚ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡುತ್ತೆ ಅಂತ ಸೊ ಕಾದ್ ನೋಡಬೇಕು ಗಾಯ್ಸ್ ಇನ್ನೇನು ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ಮಂಡೆ ನೈಟ್ರು ಆದಮೇಲೆ ನಮಗೆ ಸರ್ವೈವರ್ ಸಿರೀಸ್ ನೋಡೋದಕ್ಕೆ ಸಿಗುತ್ತೆ ಸೊ ಐ ವಿಲ್ ಬಿ ವೇಟಿಂಗ್ ಫಾರ್ ರ್ಯಾಂಡಿ ಓಟನ್ ರಿಟರ್ನ್ ಸೊ ವಿಡಿಯೋ ಇಷ್ಟ ಆಗಿದ್ರೆ ನೀವೇನಾದ್ರೂ ರ್ಯಾಂಡಿ ಓಟನ್ ಅವರ ರಿಟರ್ನ್ ಗೆ ಕಾಯ್ತಾ ಇದ್ರೆ ವಿಡಿಯೋ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗಾಯಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ